ಇವತ್ತು ಅಪೋಸಿಷನ್ ಪಾರ್ಟೀಸ್ ಮೀಟಿಂಗ್, ಇದು ಎಷ್ಟು ಮಹತ್ವದ ಸಭೆ ಸರ್? ಇದು ಎರಡನೇ ಸಭೆ ನಡೀತಾ ಇದೆ. ಮೊದಲನೇ ಸಭೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿತ್ತು, ಕರ್ನಾಟಕದಲ್ಲಿ ಸುಮಾರು 24 ಪಕ್ಷದ ನಾಯಕರುಗಳು ನಾಳೆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಜೋರ ಮಾತಾಡಬೇಕು, ಕೇಳಿಸ್ತಾ ಇಲ್ವಾ? ನಾನು ಒರಿಜಿನಲ್ ವಾಯ್ಸ್. ಸೊ ಎಲ್ಲ ಲೀಡರ್ಗಳು ಕೂಡ ಅಪೋಸಿಷನ್ ಲೀಡರ್ಸ್ಗಳು ಇವತ್ತು ಮತ್ತು ನಾಳೆ ಎರಡು ದಿನ ಮುಂದಿನ ಚುನಾವಣೆಯಲ್ಲಿ ಒಟ್ಟುಗೂಡಿ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಉದ್ದೇಶ ಲೋಕಸಭಾ ಚುನಾವಣೆ. ಹಾಗಾಗಿ ನಾಳೆ ಚರ್ಚೆ ನಡೀತಾ ಇದೆ, ಎರಡನೇ ಚರ್ಚೆ, ಎರಡನೇ ಮೀಟಿಂಗ್ ಇದು. ನಾಳೆ ಏನು ಚರ್ಚೆ ಆಗ್ತದೆ ನೋಡೋಣ. ದೇಶ ಸರ್, ಬಿ ಜೆ ಪಿ ನಾಯಕರುಗಳು ಪದೇ ಪದೇ ಬಂದು ದೇಶವನ್ನು ಲೂಟಿ ಮಾಡಿದಂಥ ಪಾರ್ಟಿಗಳು ಇವಾಗ ಸಪೋರ್ಟ್ ಮಾಡಿಕೊಂಡು ಎಲ್ಲೂ ಒಟ್ಟಿಗೆ ಸೇರ್ತಾ ಇದ್ದಾರೆ ಅನ್ನೋಂಥ ಹೇಳಿಕೆ. ಈ ದೇಶದ ಆರ್ಥಿಕತೆಯನ್ನು ಹಾಳು ಮಾಡಿರೋರೇ ಬಿ ಜೆ ಪಿ. ನರೇಂದ್ರ ಮೋದಿಯವರು ಬಂದ ಮೇಲೇ ಬೆಲೆ ಏರಿಕೆಯಾಗಿದೆ, ದೇಶದ ಎಕಾನಮಿ ಹಾಳಾಗಿದೆ, ರೈತರು, ಬಡವರು, ದಲಿತರು, ಹಿಂದುಳಿದವರು ಯಾರು ಕೂಡ ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗದಿರತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು ಕೋಮುವಾದ್ದಿಂದ ಎಲ್ಲರೂ ಕೂಡ ನೆಮ್ಮದಿ ಕಳ್ಕೊಂಡಿದ್ದಾರೆ, ಆತಂಕದಿಂದ ಬದುಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಿ ಜೆ ಪಿಯ ಕೊಡುಗೆ. ಮೋದಿನ ಕರ್ನಾಟಕದಲ್ಲಿ ಎದುರಿಸಿದ್ರು, ಕರ್ನಾಟಕದಲ್ಲಿ ಸಮರ್ಥವಾಗಿ ಎದುರಿಸಿದೀವಲ್ಲಪ್ಪ. ಮೋದಿಯವರು ಎಲ್ಲೆಲ್ಲಿ ಹೋಗಿದ್ರೆ ಅಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ. ಮೋದಿಯವರು ಎಲ್ಲೆಲ್ಲಿ ವಿಧಾನಸಭಾ ಚುನಾವಣೆಗೆ ಬಂದಿದ್ರು, 28 ಬಂದಿದ್ರು, ಅವ್ರು ಹೋದ ಕಡೆಯೆಲ್ಲ ಗೆದ್ದಿದ್ದೀವಿ ನಾವು. ಲೋಕಸಭೆ ಸಿನಾರಿಯೋ ಚೇಂಜ್ ಅಲ್ಲ ಸರ್, ನಿಮಗೆ ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಈ ಸಾರಿ? ನಾನು ಅದಕ್ಕೆ ಹೇಳಿದೆ, ಕರ್ನಾಟಕದಿಂದಲೇ ಅವರ ಅವನತಿ ಶುರುವಾಗಿದೆ. ಬಿ ಜೆ ಪಿಯವರ ಅವನತಿ ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಎಷ್ಟು ಸೀಟ್ಗಳನ್ನು ಈ ಅಲಯನ್ಸ್ ಗೆಲ್ಬೋದು ಅಂತೀರಾ ಸರ್? ಲೋಕಸಭೆಗೆ ಬೇಕಾದಂಥ ಒಂದು ಸಿ ಮೆಜಾರಿಟಿ ಗೆಲ್ತಾರೆ ಈ ಸಾರಿ. ಈ ಸಾರಿ ಬಿ ಜೆ ಪಿ ಮತ್ತು ಅವರ ಮಿತ್ರ ಪಕ್ಷಗಳು ಸೋಲ್ತವೆ ಈ ಸಾರಿ. ಮತ್ತು ಯು ಪಿ ಎ ಮಿತ್ರ ಪಕ್ಷಗಳು ಎಲ್ಲ ಗೆಲ್ತಾರೆ. ಅವ್ರು ಮಾಡ್ತಾರ್ರಿ, ನನಗೆ ನನಗೆ ಕುಮಾರಸ್ವಾಮಿ ಹೇಳ್ತಾರೆ ಸರ್. ಅಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾರೆ ಮೈತ್ರಿ ಸರ್ಕಾರದಲ್ಲೂ ಬಂದಿದ್ರು, ಹಿಂಗೆ 21 ಪಕ್ಷಗಳು ಬಂದಿದ್ರು. ಮೈತ್ರಿ ಸರ್ಕಾರ ರಚನೆ ಸಂದರ್ಭದಲ್ಲಿ 21 ರಾಷ್ಟ್ರೀಯ ನಾಯಕರು ಬಂದಿದ್ರು, ಕೈಯ ತೋದ್ರು ಅಷ್ಟೇ ಹೊರತು ಕೈಯಲ್ಲ. ಅವ್ರನ್ನೆಲ್ಲ ಕರೆದಿದ್ದವ್ರೆ ಅವ್ರೆ ಮೈತ್ರಿ ಮುಂದುವರಲಿಲ್ಲ ಅಂತ. ಈಗ ಜೆ ಡಿ ಎಸ್ ಸರಿಯಪ್ಪ, ಅವ್ರನ್ನ ಕರೆದಿದ್ದವ್ರು ಯಾರು, ಅದನ್ನ ಮುಂದುವರಿಸಿದ್ರು ಇವರು. ಆ ರೀತಿಯ ಪ್ರಶ್ನೆ ಅದಲ್ಲ, ಅವ್ರು ನಂಗೆ ಇನ್ವೈಟ್ ಮಾಡಿದರು, ನಾನು ಮುಖ್ಯಮಂತ್ರಿ ಆಯ್ತಿದ್ದೀನಿ ಬರ್ರಿ ಎಲ್ಲ ಅಂತ. ಆದ್ಮೇಲೆ ಮುಂದುವರಿಸಿದ್ರು ಅದನ್ನು, ಸಂಬಂಧವನ್ನು ಮುಂದುವರಿಸಲಿಲ್ಲ, ಅಲ್ಲಿಗೆ ನಿಂತೋಯ್ತು. ಅದು ಇವ್ರು ಬಂದಿದ್ರು ಹೋದ್ರು ಸರ್. ಈಗ ಅವರು ಜೆ ಡಿ ಎಸ್ನ ಸಿದ್ಧಾಂತಗಳಿಲ್ಲದೆ ಇರುವಂಥ ಪಾರ್ಟಿಗಳೆಲ್ಲ ಒಂದು ಕಡೆಗೆ ಬರ್ತಿರೋ ಕಾರಣದಿಂದ ನಾವು ಎನ್ ಡಿ ಎ ಕಡೆಗೆ ನೋಡಿದರೆ ತಪ್ಪ ಅನ್ನುವ ರೀತಿ ಅಂತ ಹೇಳಿಕೆಗಳು ಜೆ ಡಿ ಎಸ್ ಕಡೆಯಿಂದ ಬರ್ತಿದೆ. ಜೆ ಡಿ ಎಸ್ ಸಿದ್ಧಾಂತನೇ ಇಲ್ವಲ್ರಿ, ಯಾವ ಸಿದ್ಧಾಂತ ಇದು? ಏನು ಅವ್ರ ಸಿದ್ಧಾಂತ? ಜಾತ್ಯತೀತವಾದ ಎಲ್ಲಿದೆ ಜಾತ್ಯತೀತವಾದ? ಬಿ ಜೆ ಪಿ ಜೊತೆ ಹೋದ್ಮೇಲೆ ಜಾತ್ಯತೀತವಾದ ಬಿ ಜೆ ಪಿ ಜೊತೆ ಹೋದ್ರು ಜಾತ್ಯತೀತ ಪಕ್ಷ ನಾವು. ನೀವು ಹೇಳಿದಾಗ ಸರ್, ನೀವು ರಾಜ್ಯಾಧ್ಯಕ್ಷ ಪಕ್ಷವನ್ನು ಮುಗಿಸ್ಲಿಕ್ಕೆ ಕೊಂಡಿದ್ದಾರೆ ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ.
ನೀವು ರಾಜ್ಯಾಧ್ಯಕ್ಷ ಆಗಿದ್ದೀರಿ. ನಮ್ಮ ಪಕ್ಷವನ್ನು ಮುಗಿಸ್ಲಿಕ್ಕೆ ಕೊಟ್ಟಿದ್ದಾರೆ, ಹಾಗಾಗಿ ನನ್ನ ಅಸ್ತಿತ್ವ ಪಕ್ಷ ಉಳಿಸ್ಕೋಬೇಕು, ಅಂದರೆ ಯಾವುದೇ ಸಿದ್ಧಾಂತ ಇಲ್ಲ ಅಂತ ಹೇಳ್ತಾರೆ. ಪಕ್ಷ ಉಳಿಸ್ಕೊಳ್ಳೋದು ಸಿದ್ಧಾಂತನ ಗೋಬೈ ಬಲಿ ಕೊಟ್ಬಿಡಿ. ಸರ್, ನಿತೀಶ್ ಕುಮಾರ್ ಅವರು ಕೂಡ ಬಿಜೆಪಿ ಜೊತೆ ಹೋಗಿದ್ರು, ಆ ಬಗ್ಗೆ ಮಾತಾಡಕ್ ಹೋಗಿದ್ರು. ನಿತೀಶ್ ಕುಮಾರ್ ಹೋಗಿದ್ದು ನಿಜ, ಬಟ್ ಈಗ ಅವ್ರಿಗೆ ಅರಿವಾಗಿದೆ ಅವ್ರ ಜೊತೆ ಹೋದ್ರೆ ತಪ್ಪು ಅಂತ. ಸರ್, ರಾಷ್ಟ್ರೀಯ ರಾಜಕೀಯವನ್ನು ನೋಡಿದಾಗ ಆಗ್ತಿರುವಂತ ಕಳೆದ ಎರಡು ಚುನಾವಣೆಗಳನ್ನ ಗಮನಿಸಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಆ ಒಂದು ಕ್ಲಿಯರ್ ಮ್ಯಾಂಡೇಟ್ ಏನು ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಸಿಕ್ಕಿತ್ತು ಈ ಬಾರಿ ಸಿಗ್ತದೆ ಅನಿಸ್ತದ? ಈ ಸಾರಿ ಸಿಗೋದಿಲ್ಲ. ನೆಕ್ಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೆಲಕ್ಕಚ್ಚುತ್ತೆ, ಅವರಿಗೆ ಸೋಲ್ತಾರೆ ಸಂಪೂರ್ಣ, ಅವರದು ಮತ್ತು ಅವರ ಮಿತ್ರ ಪಕ್ಷಗಳೆಲ್ಲ ಸೋಲ್ತಾರೆ. ಓಕೆ, ಥ್ಯಾಂಕ್ ಯು ಸರ್.